ನವರಾತ್ರಿಯ ವೇಷಗಳಿಗೆ ಬಂದಾಗ ಅಂದ್ರೆ ನೀವು ಪುತ್ತೂರು ಆಸ್ಪಾಸನ್ನ ಕವರ್ ಮಾಡುದ ಅಂದ್ರೆ ಎಲ್ಲೆಲ್ಲಿ ಹೋಗಿದ್ದೀರಿ ಮತ್ತೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ ಸಹಾಯ ಆಗಿದೆ? ಸಹಾಯ ಅಂದ್ರೆ ಈಗ ಆಲ್ಮೋಸ್ಟ್ ನಾವೀಗೊಂದು ಮೊದಲು ಈಗ ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಸಹಾಯ ಮಾಡ್ತಾ ಬಂದಿದ್ದೇವೆ. ನಾನಂದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ದೇನೆ. ಈಗ ಮೊದಲಿಗೆ ನಾನು ಲೋಕಸೇವಾ ಟ್ರಸ್ಟ್ ಅಂತೇಳಿ ಸಹಾಯ ಲೋಕ ಸೇವಾ ಟ್ರಸ್ಟ್ ಅಂತ ಉಂಟು, ಅದರಲ್ಲಿದ್ದೆ. ಅದರಲ್ಲಿ ನಾವು ಅವರೊಟ್ಟಿಗೆಲ್ಲ ಸೇರಿ ನಾವು ತಂಡ ಜಾತ್ರೆಗೆಲ್ಲ ಬೇರೆ ಬೇರೆ ಜಾತ್ರೆಗೆಲ್ಲ ಹೋಗಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ. ಮತ್ತೆ ಅದರ ನಂತರ ಇನ್ನೊಂದು ಬಡವರ ಆಶಾಕಿರಣ ಆರ್ಲಪದ ಅಂತ ಉಂಟು, ಅದರಲ್ಲಿ ನಾನು ಈಗ ಸದಸ್ಯನಾಗಿದ್ದೇನೆ. ಅದರಲ್ಲಿ ಕೂಡ ನಾವು ವರ್ಷ ಇದೇ ಇದು ನವರಾತ್ರಿ ದಿನ ನಾವು ಕಲೆಕ್ಷನ್ ಮಾಡ್ತಾ ಇರ್ತೇವೆ. ಮತ್ತೆ ನಾವೆಲ್ಲ ಸೇರಿ ಕಲೆಕ್ಷನ್ ಮಾಡೋದು. ಹಾಗೆ ಒಂದು ಈಗ ಒಂದು ಆಲ್ಮೋಸ್ಟ್ ಒಂದು 10 ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ಸಹಾಯ ಮಾಡಿದ್ದೇವೆ. ಒಂದು 10 ಮೇಲೆ ಸಹಾಯ ಮಾಡಿದ್ದೇವೆ. ಒಂದು 5 ವರ್ಷದಲ್ಲಿ 10 ಇಂದ 20 ಮೇಲೆ ಸಹಾಯ ಮಾಡಿದ್ದೇವೆ. ಯಾಕಂದ್ರೆ ನಾವು ಲೆಕ್ಕ ಇಡುದಿಲ್ಲ, ಯಾಕಂದ್ರೆ ನಮ್ಮಿಂದ ಎಷ್ಟು ದಿನ ಅಷ್ಟು ಮಾಡ್ತೇವೆ. ಚಿಕ್ಕ ಚಿಕ್ಕ ಸಹಾಯ ಇದ್ರು ಯಾವ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತದೆ ಆ ಸಹಾಯ ಮಾಡ್ತಾ ಇರ್ತೇವೆ. ಹಾಗಾಗಿ ಒಂದು ಮಗುವಿಗೆ ತುಂಬ, ನಾನು ಸ್ಟಾರ್ಟಿಂಗ್ ಒಂದು ವೇಷ ಹಾಕುವಾಗ ಆ ಮಗುವಿಗೆ ತುಂಬ ಇದು ಸೀರಿಯಸ್ ಇತ್ತು. ಆ ಮಗುವಿಗೆ ನಾವು ನವರಾತ್ರಿ ದಿನ 5 ದಿನ ವೇಷ ಹಾಕಿ ಕಲೆಕ್ಷನ್ ಮಾಡಿ ಕೊಟ್ಟು ಆ ಮಗುವಿಗೆ ಒಂದು ನರದ ತೊಂದರೆ ಇತ್ತು. ಅದು ಆಪರೇಷನ್ ಮಾಡಿದ್ರು ಅವರು, ನಾವು ಹಣ ಕೊಟ್ಟದ್ರಲ್ಲಿ ಆಪರೇಷನ್ ಮಾಡಿದ್ರು. ಅದರ ನಂತರ ಮಗು ಹುಷಾರಾಯಿತು. ಹುಷಾರಾಗಿ ಅವರು ನಮ್ಮನ್ನು ಈಗ ಅವರೇ ಬಂದು ಹೇಳ್ತಾರೆ, ನೀವು ನನ್ನ ಮಗುವಿಗೆ ಒಂದು ಜೀವ ಕೊಟ್ಟಿದ್ದೀರಿ, ನಿಮ್ಮನ್ನು ಯಾವ ನನಗೆ ಸಾಯುವರೆಗೆ ಮರೆಯುವುದಿಲ್ಲ ಅಂತ. ಅದರ ನಂತರ ನಮಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ನಮ್ಮಿಂದ ಒಂದು ಸಹಾಯದಲ್ಲಿ ಒಂದು ಮಗುವಿನ ಜೀವ ಉಳಿತಲ್ಲ ಅಂತ. ಅದಕ್ಕಾಗಿ ನಾವು ಅದು ನಿಲ್ಬಾರ್ದು ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಈಗ 3ನೇ ವರ್ಷಕ್ಕೆ ನಾನು ಈಗ ವೇಷ ಆಗ್ತಾ ಇದ್ದೇನೆ. ಈಗ ಹಾಗೆ 3 ವರ್ಷ ಇದಕ್ಕೆ ಹೇಳೋದು ಅಂದ್ರೆ, ದೇವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ದೇವರು ಸುತ್ತಮುತ್ತಲಿದ್ದಾರೆ ಅಂತ. ಹೇಗೆ ಅಂತ ಕೇಳಿದ್ರೆ, ಕಷ್ಟ ಕಾಲದಲ್ಲಿ ಯಾರು ಬರ್ತಾರೆ ಸಹಾಯ ಮಾಡ್ತಾರೆ ಅವರೇ ದೇವರ ಅಷ್ಟೇ ವಿಷಯ ಇರುವಂತದ್ದು. ಸೊ ಈಗ ಇನ್ನೊಂದು ಕೇಳಬೇಕಾದದ್ದು, ಈ ಗೊಂಬೆಗಳನ್ನು ಹಾಕಿದಾಗ ಎಕ್ಸ್ಪ್ರೆಷನ್ ಅಂತ ನೀವು ಆಗ ಹೇಳಿದ್ರಿ, ಅದು ಹೇಗೆ ಅಂತ? ಎಕ್ಸ್ಪ್ರೆಷನ್ ಅಂದ್ರೆ ಈಗ ಅದು ಈಗ ನೋಡಿ, ಗೊಂಬೆ ಈಗ ನಗ್ತಾನೆ ಉಂಟು, ಇದರ ಮುಖದಲ್ಲಿ ನಗ್ತಾ ಉಂಟು. ಅದು ನಮ್ಮೊಳಗೆ ನಾವು ಒಂಥರ ಜೋಕರ್ ಅಂತಾನೆ ಅನ್ಕೋಬೇಕು. ನಾವು ಮುಖವಾಡ ಹಾಕಿದ್ರು ಕೂಡ ಕೆಲವರು ಬರ್ತಾರೆ ಈ ತರ ಜೋಕರ ಗೊಂಬೆ ಹಾಕೋರು ತುಂಬಾ ಜನ ಇದ್ದಾರೆ ಹಣಕ್ಕಾಗಿ. ಹಣ ಸಂಜೆ ಆಗೋ ಹಣ ಸಿಗ್ತದೆ ಅಷ್ಟೇ. ಕೆಲವು ಅದನ್ನ ಹಾಕಿದ್ರು ಕೂಡ ಸುಮ್ಮನೆ ಇರ್ತಾರೆ, ಅದಕ್ಕೆ ಒಂದು ವ್ಯಾಲ್ಯೂ ಇರುದಿಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಜೋಕರ್ ನಾವು ಹಾಕಿದ ಕೂಡಲೇ ಅದಕ್ಕೆ ಒಂದು ವ್ಯಾಲ್ಯೂ ಕೊಡ್ಬೇಕು. ಒಟ್ರಾಸಿ ಜೋಕರ್ ಹಾಕಿದ್ರೆ ಆಗುದಿಲ್ಲ ಅದು. ಅದಕ್ಕೆ ನಾವು ಹಾಕಿದ ಪಾತ್ರಕ್ಕೆ ಒಂದು ನಾವು ಪರಕಾಯ ಪ್ರವೇಶ ಮಾಡಿ ನಾವು ನಮ್ಮ ಮನಸ್ಸಲ್ಲಿ ನಾವು ಜೋಕರ್ ಅಂತ ಅನ್ಕೋಬೇಕು. ನಾವು ಮುಖವಾಡ ಹಾಕಿದ್ರು ಕೂಡ ನಾವು ಜೋಕರ್ ಅಂದ್ರೆ ಹೀಗೆಲ್ಲ ಮಾಡುವಾಗ ಜನರು ನಗ್ತಾರೆ. ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ, ನಾವು ಜೋಕರ್ ಆಗಿ ಸರ್ತಾಗ ಸ್ಟ್ರೈಟ್ ಹೋದ್ರೆ ಯಾರು ಸಹ ಕೊಡ್ತಿಲ್ಲ. ನಾವು ಒಂಥರ ಜೋಕರ್ ಆದ್ಮೇಲೆ ಹೇಗೆ ಆಕ್ಟ್ ಮಾಡ್ಬೇಕು ಅದೆಲ್ಲ ನಾವು ಚೂರು ಅನುಭವ ಮಾಡ್ಬೇಕು. ಹಾಗಾಗಿ ಜನರು ನೋಡುವ ನಾವು ಈಗ ನಗಡಿದಾಗೆ ಮಾಡ್ಬೇಕು. ಕೆಲವು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ಇಲ್ಲ, ನಾವು ಹೀಗೆ ಮಾಡಿದ್ರೆ ಸಾಕು ಜನರು ನಗ್ತಾರೆ. ಕೆಲವು ಹೀಗೆ ಮಾಡಿದ್ರೆ ಸಾಕು ಮಾಡುವಾಗ ನಂಗೆ ನೆನಪಾಗ್ತದೆ ಸಮಾರಂಭದಲ್ಲಿ. ಹೌದೌದು, ಕೆಲವು ಮಕ್ಕಳು ನಾವು ದೂರದಿಂದ ಹೀಗೆ ಸಣ್ಣ ಮಕ್ಕಳು ಸಮೇತ ಇಷ್ಟೊಂದು ಎಷ್ಟು ತಿಂಗಳಾಗಿರ್ತದೆ ಆ ಮಕ್ಕಳು ಸಮೇತ ನಮ್ಮ ನೋಡೋದು ನಗರ್ತದೆ. ಒಂದು ಹೀಗೆ ಸುಮ್ಮನೆ ಕೂಗುವ ಮಗು ಸಹ ನಮ್ಮ ನೋಡಿ ಹೀಗೆ ಮಾಡ್ತದೆ, ಅದೆಲ್ಲ ತುಂಬಾ ಖುಷಿ ಆಗ್ತದೆ. ಅದೆಲ್ಲ ಮತ್ತೆ ಮಕ್ಕಳಿಗೆ ನೆನಪಿರ್ತದೆ ನೆನಪಿರ್ತದೆ. ಹೌದು, ಕೆಲವು ಮಕ್ಕಳು ನಾವು ಕೆಲವು ಫಂಕ್ಷನ್ ಎಲ್ಲ ಸಿಕ್ಕಿರ್ತಾರಲ್ಲ, ಬೇರೆ ಬೇರೆ ಫಂಕ್ಷನ್ ಸಿಕ್ಕಿದಾಗ ಓಡ್ಕೊಂಡು ಬಂದು ನಮ್ಮ ಕೈ ಹಿಡಿತಾರೆ, ನೀವು ಅಲ್ಲಿದ್ರಲ್ಲ ನಂಗೆ ನೋಡಿದ್ದೀನಿ ನಿಮ್ಮ ಅಂತ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆ. ಸೊ ಈ ಗೊಂಬೆಗಳ ಬಗ್ಗೆ ಅಂದ್ರೆ ನಿಮಗೆ ಯಾವ್ದಾದ್ರು ಅಂದ್ರೆ ರೆಸ್ಪೆಕ್ಟ್ ಕೊಡದ ಒಂದು ಘಟನೆ ಏನಾದ್ರು? ಘಟನೆ ಅಂದ್ರೆ ಕೆಲವರು ಎಲ್ಲರೂ ಒಂದೇ ತರ ಇರುದಿಲ್ಲ, ಆದ್ರೆ ಕೆಲವರು ಅಂತೇಳ ಗೊಂಬೆ ಅಂತ ಹೇಳುವಾಗ ಗೊಂಬೆ ವೇಷ ಹಾಕುವವರು ಅಂತ ಹೇಳುವಾಗ ಒಂಥರ ನಮ್ಮನ್ನು ಒಂಥರ ಕೇರ್ಲೆಸ್ ಮಾಡ್ತಾರೆ, ಒಂದು ಒಂದು ಚೀಪಾಗಿ ನೋಡ್ತಾರೆ. ಹಾಗಾಗಿ ಒಂದು ಕೆಲವು ಕಡೆಯಲ್ಲಿ ನಮಗೆಲ್ಲ ಅನುಭವ ಆಗಿದೆ. ಯಾಕಂದ್ರೆ ನಾವು ಅವರನ್ನು ನಗಡಿಸ್ಲಿಕ್ಕೆ ಹೋಗುದು, ಕೆಲವು ಸಿಟ್ಟಲ್ಲಿ ಹೀಗೆ ನೋಡ್ತಾರೆ, ಕೆಲವು ನಾವು ಅವರ ಮುಖ ನೋಡುದಿಲ್ಲ. ಯಾಕಂದ್ರೆ ನಮಗೆ ಕೆಲವು ಸಿಟ್ಟಲ್ಲಿ ನೋಡಿದರೆ ನಮಗೆ ಅದು ನರ್ವಸ್ ಆಗ್ತದೆ. ಅದಕ್ಕೆ ನಾನು ಯಾರು ಮುಖ ಸಹ ನೋಡುದಿಲ್ಲ, ನಾನು ಕಾಮಿಡಿ ಮಾಡ್ತಾನೆ ಇರುದು. ಕೆಲವು ಕಡೆಯಲ್ಲಿ ಒಳ್ಳೆ ಜನ, ಕೆಲವರು ಒಳ್ಳೆ ನಮ್ಮನ್ನು ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಕೆಲವರಿಗೆ ಕಷ್ಟ ಅಂತ ಏನು ಅಂತ ಗೊತ್ತಿರ್ತದೆ, ನಮ್ಮನಿಗೆ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ, ಅವ್ರು ಹೇಳ್ತಾರೆ ಈಗಲೇ ಹಾಕ್ಬೇಡಿ ಯಾಕಂದ್ರೆ ನಿಮಗೆ ಬೆವರ್ತದೆ ಪಾಪ ನಿಮಗೆ ಕಷ್ಟ ಆಗ್ತದೆ. ನಾವು ಹೇಳುವಾಗ ಹಾಕಿ ಸ್ವಲ್ಪ ಮತ್ತೆ ಹಾಕಿ ಜನ ಬರುವಾಗ ಹಾಕಿ ಸಾಕು ಅಂತ ಹೇಳ್ತಾರೆ. ಅಷ್ಟು ಆಗೆಲ್ಲ ಕೆಲವರು 2 ಸಲ ಟೈಪ್ ಇರ್ತಾರೆ, ಕೆಲವರು ಬೇಗ ಹಾಕಿ ರೆಡಿಯಾಗಿ ಬರ್ತಾರೆ ಬರ್ತಾರೆ ಅಂತ. ಕೆಲವರು ಕಷ್ಟ ಗೊತ್ತಿಲ್ಲದವರು ಸ್ವಲ್ಪ ರೂಡಾಗಿ ಮಾತಾಡ್ತಾರೆ, ನಾವು ಏನು ಮಾಡ್ಲಿಕ್ಕೆ. ಯಾಕಂದ್ರೆ ನಾವು ಹೋದ ಮೇಲೆ ನಾವು ಫಂಕ್ಷನ್ ಮಾಡಿ ಚಂದ ಮಾಡ್ಬೇಕಲ್ಲ. ಹಾಗಾಗಿ ಕೆಲವು ಕಡೆಯಲ್ಲಿ ಹೇಳ್ತಾರೆ, ಇನ್ಸಲ್ಟ್ ಮಾಡ್ತಾರೆ ಕೆಲವು, ದೂರ ದೂರ ಮುಟ್ಬೇಡಿ ಮುಟ್ಬೇಡಿ ಅಂತೆಲ್ಲ ಹಾಗೆಲ್ಲ ಹೇಳ್ತಾರೆ. ಅದಕ್ಕೆ ನಾನು ಒಂದು ಕಡೆಯಲ್ಲಿ ಹೇಳಿದೆ,
ಯಾಕಂದರೆ ನನಗೆ ಬೇಜಾರಾಯಿತು. ಒಬ್ಬರು ಹೇಳಿದರು ನೀವು ದೂರೋಗಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಮುಖ ತೆಗ್ದು ಹೇಳಿದೆ, ಸರ್ ನಾವು ಹೊಟ್ಟೆ ಪಾಡಿಗೆ ಆಗಿ ಬರೋದು, ನಾವೇನು ಗಲೀಜಲ್ಲ, ನಮ್ಮ ಡ್ರೆಸ್ ಏನು ಗಲೀಜಲ್ಲ, ನಾವು ಹೊಟ್ಟೆ ಪಾಡಿಗೆ ಬರೋದು, ನಾವೆಲ್ಲ ಕಲಾವುದು ಕಲಾವಿದರು. ಹಾಗೆ ನಿಮಗೆ ನಾವು ಕಾಮಿಡಿ ಮಾಡಿದ ನಿಮಗೆ ಇಷ್ಟ ಆಗಲಿ ಅಂತ ತೊಂದರೆ ಇಲ್ಲ, ಹಾಗಾದರೆ ಯಾರನ್ನು ಸಹ ಕಲಾವಿದರನ್ನು ನೀವು ಅವಮಾನ ಮಾಡಬೇಡಿ ಅಂತ ಅಷ್ಟೇ ಹೇಳಿದ್ದು. ಮತ್ತು ನಾನು ಮುಖವಾಡಾಗಿದೆ, ಮತ್ತು ನಾನು ಕಾಮಿಡಿ ಶುರು ಮಾಡಿದೆ ಅಷ್ಟೇ. ಯಾಕಂದರೆ ಎಲ್ಲರೂ ಒಂದೇ ಥರ ಇರ್ತಿಲ್ಲ. ಕೆಲವರಿಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಗೊಂಬೆ ಹಾಕುವವರು ಕೂಡ ಅವರು ಒಂದು ಕಲಾವಿದರು ನೋಡಿ. ಈಗ ನಿಜವಾಗಿ ಈ ಗೊಂಬೆ ಹಾಕುವವರು, ಈ ಜೋಕರ್ ಬೇರೆ ಬೇರೆ ಗೊಂಬೆ ಹಾಕುವವರು ಅದು ವಿಷಯ ಬೇರೆ, ಆದರೆ ಜೋಕರ್ ಹಾಕುವವರು ಎಲ್ಲರಿಗೆ ಅದು ದೇವರು ಕಲೆ ಕೊಡುವುದಿಲ್ಲ. ಯಾಕಂದರೆ ನೋಡಿ, ಕೆಲವರಿಗೆ ನಾನು ಗೊಂಬೆ ಹಾಕ್ಲಿಕ್ಕೆ ಕೊಡ್ತೇನೆ, ಅವರಿಗೆ ಕಾಮಿಡಿ ಮಾಡಲಿಕ್ಕೆ ಬರೋದಿಲ್ಲ, ಅವ್ರ ಕಾಲಿಗೆ ನಿಂತ್ಕೊಂಡು ಇರ್ತಾರೆ, ಅದೊಂದು ಅದರ ವ್ಯಾಲ್ಯೂ ಹೋಗ್ತದೆ. ಆದರೆ ಅಂಥ ಕಲೆ ಎಲ್ಲರಿಗೂ ಬರೋದಿಲ್ಲ. ಕೆಲವರ ನಗಿಸುವ ಕಲೆ ಉಂಟಲ್ಲ, ಅದು ನೀವು ಕೆಲವರಿಗೆ ಮಾತ್ರ ದೇವರು ಕೊಡೋದು. ಹಾಗಾಗಿ ನಮಗೆ ದೇವರೊಂದು ಅನುಗ್ರಹ ಮಾಡಿದ್ದಾರೆ, ಅದಕ್ಕೊಂದು ಖುಷಿ ಆಗ್ತದೆ. ಯಾಕಂದರೆ ಎಲ್ಲ ಕಡೆ ಹೋದಲ್ಲಿ ನಾವು ಹೊರಟು ಬರುವಾಗ ಸಮೇತ ಎಲ್ಲರೂ ಬಂದು ನಮ್ಮನ್ನು ಹುಡುಕಿಕೊಂಡು ಬಂದು ಮಾತಾಡ್ತಾರೆ, ಗೊಂಬೆ ನೀವು ಹಾಕಿದ್ದಲ್ಲ, ಭಾರಿ ಖುಷಿಯಾಗಿದೆ, ಭಾರಿ ಖುಷಿಯಾಗಿದೆ ಅಂತ ನಮ್ಮನ್ನು ಹೊಗಳ್ತಾರೆ. ನಿಮ್ಮನ್ನು ನೀವು ಇದ್ದಿದ್ರಂತೆ ನಮ್ಮ ಕಾರ್ಯಕ್ರಮ ಒಳ್ಳೆಯದಾಯಿತು, ಎಲ್ಲರು ನಿಮ್ಮನ್ನು ಹೊಗಳ್ತಿದ್ರು, ಎಲ್ಲರು ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಮರುದಿನ ಸಹ ನಮಗೆ ಫೋನ್ ಮಾಡಿ ಮಾತಾಡ್ತಾರೆ, ನಿಮ್ಮ ಕಾರ್ಯಕ್ರಮ ಭಾರಿ ಒಳ್ಳೆಯದಾಗಿ, ಎಲ್ಲ ನಮ್ಮ ಮನೇಲಿ ಅದೇ ಹೇಳೋದು, ನಿಮ್ಮ ಗೊಂಬೆಯವರು ಯಾರದು ಗೊಂಬೆಯವರು. ಅದು ಆ ಒಂದು ಏನು ಹೇಳೋದು, ಒಂದು ಸಮಾರಂಭದ ಕಳೆಗೆ ಅಂದ್ರೆ ಒಂದು ಸಮಾರಂಭಕ್ಕೊಂದು ಕಳೆ ಕೊಡ್ತದೆ, ಕಳೆ ಕೊಡ್ತದೆ ಅಂತ ಹೇಳೋದು. ಹೌದು, ಅವನು ಎಷ್ಟೇ ಬೇಜಾರಲ್ಲಿ ಹೊರಗಡೆಯಿಂದ ಎಷ್ಟೇ ಬೇಜಾರಲ್ಲಿ ಬಂದಿರ್ಬೋದು, ಆದ್ರೆ ಆ ಸಮಾರಂಭಕ್ಕೆ ಬಂದು ಗೊಂಬೆಯನ್ನು ನೋಡಿ ಅವನ ಮನಸ್ಸು ಒಂಥರ ಖುಷಿಯಾಗ್ತದೆ. ಎಷ್ಟೇ ನೋವು ಇದ್ರು ಕೂಡ ನಾವು ನಮ್ಮ ಈ ಗೊಂಬೆಯನ್ನು ನೋಡಿದಾಗ ಅವರಿಗೆ ಮನಸ್ಸಿಗೆ ಖುಷಿಯಾಗ್ತದೆ. ನಾವು ಮಾಡುವ ಆಕ್ಷನ್, ನಾವು ಮಾಡುವ ಎಕ್ಸ್ಪ್ರೆಷನ್, ಮತ್ತೆ ನಾವು ಹಿರಿಯರನ್ನು ತುಂಬ ಗೌರವ ಕೊಡ್ತೇವೆ. ಸ್ವಲ್ಪ ಪ್ರಾಯದವರು ಅವರ ಆಶೀರ್ವಾದ ಒಂದು ಪಡೆದ್ರೆ ನಮಗೆ ಅಷ್ಟೇ ಸಾಕು. ಯಾಕಂದ್ರೆ ಹಿರಿಯರಿಗೆ ಹೋಗುವಾಗ ನಾವೊಂದು ನಮಸ್ತೆ ಮಾಡ್ತೇವೆ, ಮತ್ತೆ ಹೆಣ್ಮಕ್ಕಳು ನಮ್ಮ ಹೆಣ್ಣು ಮಕ್ಕಳನ್ನು ಕಂಡ ನಾವು ನಮಸ್ತೆ ಹೀಗೆ ಮಾಡ್ತೇವೆ. ಅವರಿಗೆಲ್ಲ ಕೆಲವು ನೀಟ್ನೆಸ್, ಕೆಲವು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ನಾವು ಹೀಗೆ ನಮಸ್ತೆ ಎಲ್ಲ ಮಾಡುವ ಹೆಣ್ಮಕ್ಕಳಿಗೆ ನಿಯಮ ಅಂತಿಲ್ಲ, ಆದರೆ ನಾವು ಪೂಜೆ ಮಾಡಿ ಹಾಕುವಂಥದ್ದು ಹಾಗೆ ಉಂಟು ಉಂಟು. ಯಾಕಂದರೆ ನಾವು ಗೊಂಬೆ ಇದು ಸ್ಟಾರ್ಟಿಂಗ್ ಇದು ಹಾಕುವಾಗ, ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಾವು ತಲೆಯೆಲ್ಲ ಇಟ್ಟು ಮೊದಲಿಗೆ ನಂಬುವ ಎಲ್ಲ ದೈವ ದೇವರನ್ನು ನೆನೆಸ್ಕೊಂಡು ಪೂಜೆ ಕೈ ಮುಗಿದು ನಾವು ಹಾಕೋದು. ಯಾಕಂದರೆ ಮತ್ತೆ ನಾವು ಕೈ ಮುಗಿದು ಹಾಕುವ ಸಂಪ್ರದಾಯನಿಲ್ಲ, ಎಷ್ಟು ಎಲ್ಲ ಕಲೆಯಲ್ಲೂ ನಾವು ಅದೊಂದು ಇದ್ದೇ ಇದೆ. ಯಾಕಂದ್ರೆ ಯಕ್ಷಗಾನ ತಕೊಂಡ್ರು ಗೆಜ್ಜೆ ಪೂಜೆ ಆಗಿ ಗೆಜ್ಜೆ ಬಂದು ನಮಸ್ಕಾರ ಮಾಡಿಯೇ ಗೆಜ್ಜೆ ಹೌದು ಅದೇ ರೀತಿ ನಾವು ಕೈ ಮುಗಿದು ನಮಸ್ಕಾರ ಮಾಡಿ ನಾವು ನಮ್ಮ ದೇವರಿಗೆ ನಮಸ್ಕಾರ ಮಾಡಿ ಕಲಾಮಾತೇನ ನಮಸ್ತೆ ಮಾಡಿ ಹಾಕುದು. ಅಂದ್ರೆ ಈಗ ಎಷ್ಟು ಸಮಯ ಇರಬೇಕಾಗ್ತದೆ ಅಂದ್ರೆ ಈಗ ಕೆಲವು ಫಂಕ್ಷನ್ಗಳಲ್ಲಿ ಯಾಕಂತ ಹೇಳಿದ್ರೆ ಇಡೀ ದಿನವೂ ಇರಬೇಕಾಗ್ತದೆ, ಅಂದ್ರೆ ಹೇಗೆ ಅದು? ಅದಂದ್ರೆ ನಿಮಗೆ ಕೆಲವು ಫಂಕ್ಷನ್ ಯಾವ ಟೈಪ್ ಇರ್ತದೆ ಹಾಗೆ, ಕೆಲವು ಮದುವೆದಲ್ಲ ಆದ್ರೆ ನಿಮಗೆ ಇಡೀ ದಿನ ಕಷ್ಟ ಆಗ್ತದೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ 1-2 ಗಂಟೆವರೆಗೆ ನಾವು ಮಾಡ್ತೇವೆ ಮದುವೆಯಲ್ಲೆಲ್ಲ ಆದ್ರೆ. ಮತ್ತೆ ಜನ ಎಲ್ಲ ಇರುವಾಗ ಸ್ವಲ್ಪ ಜಾಸ್ತಿ ಮಾಡಿದೆ, ಯಾಕಂದ್ರೆ ಜನರು ನಮ್ಮ ಒಟ್ಟಿಗೆ ಮಿಂಗಲ್ ಆಗುವಾಗ ನಮಗೆ ತೆಗಿಲಿಕ್ಕೆ ಮನಸ್ಸು ಬರುದಿಲ್ಲ. ಯಾಕಂದ್ರೆ ನಾವು ಹಣಕ್ಕೋಸ್ಕರ ಮಾಡುದಿಲ್ಲ, ಯಾಕಂದ್ರೆ ಜನರಿಗೆ ಖುಷಿ ಆಗ್ಬೇಕು. ಅವರೊಟ್ಟಿಗೆ ಮಿಂಗಲ್ ಆಗುವಾಗ ಟೈಮ್ ಹೋಗುದೇ ಗೊತ್ತಾಗುದಿಲ್ಲ. ಹಾಗೆ ಒಂದು 3 ಗಂಟೆ ಎಲ್ಲ ಆಗ್ತೇವೆ, ಅಷ್ಟರವರೆಗೆ ಇರ್ತೇವೆ. ಮತ್ತೆ ಇದೆ ಕೆಲವು ಮೆರವಣಿಗೆ ಎಲ್ಲ ಇರ್ತದೆ, ಮೆರವಣಿಗೆಲ್ಲ ನಿಮಗೆ ಹೇಳಲಿಕ್ಕೆ ಆಗುದು, ಬೆಳಿಗ್ಗೆಯಿಂದ ಸಂಜೆವರೆಗೆ, ಮತ್ತೆ ಸಂಜೆಯಿಂದ ರಾತ್ರಿವರೆಗೆ 10 ಗಂಟೆವರೆಗೆ ಆ ಥರ ಎಲ್ಲ ಇದೆ. ಅದೆಲ್ಲ ನಮಗೆ ಅನುಭವ ಆಗಿದೆ. ನಮಗೆ ಅಂದರೆ ಇದು ಆಗಿದ ತಕ್ಷಣ ನಾವು ಅದರೊಳಗೆ ಪರಗಾಯ ಪ್ರಶ್ನೆ ಮಾಡ್ತೇವೆ, ಆಗ ನಮಗೆ ಅದು ಸುಸ್ತು ಗೊತ್ತಾಗುದಿಲ್ಲ, ಎಷ್ಟು ಬೇವರಿದ್ರು ಗೊತ್ತಾಗುದಿಲ್ಲ. ಈಗ ನಿಮ್ಮ ತಂಡದವರು ಕೂಡ ಹವ್ಯಾಸದ ರೀತಿಯ ಈಗ ಹವ್ಯಾಸ ಎಲ್ಲ ಜಾಬ್ ಬೇರೆ 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 ಜಾಬ್ ಅಲ್ಲಿ ಇದ್ದಾರೆ, ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲ ನಾವು ಫುಲ್ ಟೈಮ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಅಲ್ಲ ಬರ್ತಾರೆ, ಕೆಲವು ರಜೆ ಮಾಡಿ ಬರ್ತಾರೆ. ಗೊಂಬೆ ಅಂದ್ರೆ ಆಸಕ್ತಿ ಇರುವವರನ್ನೇ ನಾನು ಆಯ್ಕೆ ಮಾಡಿದ್ದು, ಯಾಕಂದ್ರೆ ಕೆಲವು ಆಸಕ್ತಿ ಇಲ್ಲದವರು ಬಂದ್ರೆ ಅದು ಅದಕ್ಕೆ ಒಂದು ವ್ಯಾಲ್ಯೂ ಉಂಟಲ್ಲ. ಹಾಗೆ ನಾನು ಆಸಕ್ತಿ ಇರುವವರನ್ನೇ ಆಯ್ಕೆ ಮಾಡಿದ್ದು. ನಮ್ಮ ಗ್ರೂಪ್ ಅಲ್ಲಿ ಕೆಲವರು ಅವಕಾಶ ಕೊಡಿ ನಾನು ಸಹ ಬರ್ತೇನೆ ಅಂತ ಹೇಳಿದವರು ಇರ್ತಾರೆ, ಅವರಿಗೆ ಸಹ ಕೊಡ್ತೇನೆ. ಯಾಕಂದ್ರೆ ಒಮ್ಮೆ ನಾವು ಬಂದ ಮೇಲೆ ಅವರಿಗೆ ಅನುಭವ ಆಗ್ಬೇಕಲ್ಲ. ಮೊದಲು ನಂಗೆ ಸಹ ಅನುಭವ ಇರಲಿಲ್ಲ, ಹಾಕಿದ ಮೇಲೆ ಅನುಭವ ಆಯ್ತು. ಈಗ ಅವರು ಸಹ ಹಾಗೆ ಒಬ್ಬೊಬ್ಬರು ನಮ್ಮ ಗ್ರೂಪಿಗೆ ಆ್ಯಡ್ ಆಗ್ತಾ ಇದ್ದಾರೆ, ಅವರಿಗೆ ಅವರು ಅನುಭವ ಆಗ್ತಾರೆ ಬಂದು ಮತ್ತೆ ತಕ್ಷಣ ಅವರನ್ನೇ ಕಳಿಸ್ತೇನೆ ಫಂಕ್ಷನ್ಗೆ, ಅವ್ರು ಹೋಗಿ ಚಂದ ಮಾಡಿ ಬರ್ತಾರೆ. ನಿಮ್ಮ ಮುಂದಿನ ಯೋಜನೆಗಳು ಮುಂದಿನದೇ ನನಗೆ ಅಂದ್ರೆ ಈ ತಂಡವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಉಂಟಾ? ಹೇಗೆ? ಹೌದು, ನನಗೆ ಅಂದ್ರೆ ಈಗ ನಾನು ಈಗ ಒಂದು 12 ಗೊಂಬೆ ಆಗಿದೆ. ಹಾಗೆ ದೇವ್ರದಿಂದ ಇನ್ನೂ ಸಹ ನನಗೆ ಕಾರ್ಯಕ್ರಮ ಎಲ್ಲರ ಸಪೋರ್ಟಿಂದ ನನಗೆ ಹಲವಾರು ಇನ್ನೂ ಸಹ ಕಾರ್ಯಕ್ರಮ ಸಿಗ್ತಾ ಹೋದರೆ ಒಂದು ಜಾಸ್ತಿ ಗೊಂಬೆ ಮಾಡ್ತಾ 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 ಒಂದು ದೊಡ್ಡ ಮಟ್ಟಿಗೆ ಒಂದು ಒಂದು ಪುತ್ತೂರಿನ ಹೆಸರನ್ನು ಪರ ಊರಿನ ಅಂದರೆ ಈ ವಿದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಸಹ ಹರಡಿಸ್ಬೇಕು ಅಂತ ಒಂದು ಆಸೆ ಕಲಾಕ್ಷೇತ್ರದಲ್ಲಿ. ಪುತ್ತೂರಿನ ಹೆಸರನ್ನು ಒಂದು ನಮ್ಮ ಈ ಪುತ್ತೂರನ್ನು
ಕಲಾಕ್ಷೇತ್ರದಲ್ಲಿ ಬೇರೆ ಮಟ್ಟಕ್ಕೆ ಸಹ ಕರ್ಕೊಂಡು ಒಂದು ಒಂದು ಹೆಸರು ಮಾಡಬೇಕಂತ ನನ್ನ ಆಸೆ. ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಗೊಂಬೆ ತಗೊಳ್ಬೇಕು, ನನಗೆ ಒಂದು ಅಂದರೆ ಮೆರವಣಿಗೆಗೆ ದೊಡ್ಡ ದೊಡ್ಡ ಗೊಂಬೆ ನೋಡಿರ್ತೀನಿ, ಆ ಥರ ಎಲ್ಲ ತಗೊಳ್ಬೇಕು ಅಂತ ಆಸೆ ಉಂಟು. ಹಾಗೆ ದೇವ್ರದಿಂದ ಅದು ಈಡೇರಿದ್ರೆ ಅದು ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ಎಲ್ಲರೂ ಸಪೋರ್ಟ್ ಗೊಂಬೆ ಎಲ್ಲ ಎಲ್ಲಿಂದ ಇದು ಕೆಲವು ಇದ್ದಾರೆ ಮಂಗಳೂರಿಂದ, ಕೆಲವು ನಮ್ಮ ಸುಳ್ಯದಿಂದ, ಕೆಲವು ಬೀಸರೋಡಿಂದ, ಅಲ್ಲೆಲ್ಲ ಬೇರೆ ಬೇರೆ ಕಲಾವಿದರಿದ್ದಾರೆ ಮಾಡುವವರು. ನಾನು ನನಗೆ ಮನಸ್ಸಿಗೆ ಇಷ್ಟ ಆಗಬೇಕು, ಯಾಕಂದರೆ ನಾನು ಹಾಗೆ ಒಟ್ರಾಸಿ ತಗೊಳ್ಳೋದಿಲ್ಲ. ಆ ಮುಖದಲ್ಲಿ ಭಾವ ಇರಬೇಕು, ನೋಡಿದ ಕೂಡಲೇ ನಗಡಬೇಕು ಆ ಥರ. ಮತ್ತು ಅವರು ಮಾಡುವ ಕೆಲಸ ಉಂಟಲ್ಲ, ಫಿನಿಷಿಂಗ್ ಆಗಿ ಚಂದ ಇರಬೇಕು ಆ ಥರ. ನಾನು ಅವರನ್ನು ಆಯ್ಕೆ ಮಾಡಿ ನಾನು ಅವ್ರ ಹತ್ರ ಆರ್ಡರ್ ಮಾಡಿ ಕೊಡೋದು, ಆರ್ಡರ್ ಮಾಡೋದು ನನಗೆ ಈ ಥರ ಗೊಂಬೆ ಮಾಡಿಕೊಡಿ, ಆ ಥರ ಇರಬೇಕು, ಈ ಥರ ಇರಬೇಕು, ಪೇಂಟಿಂಗ್ ಎಲ್ಲ ನಾನು ಹೇಳಿಕೊಡೋದು ನನಗೆ ಈ ಥರ ಇರಬೇಕು. ಆಗ ಅವರು ನನಗೆ ಬೇಕಾದಾಗೆ ಮಾಡಿಕೊಡ್ತಾರೆ, ಮತ್ತು ಫುಲ್ ಸಪೋರ್ಟ್ ಮಾಡ್ತಾರೆ. ನನಗೆ ಗೊಂಬೆ ಮಾಡುವವರಿಗೆ ಕೆಲವು ಪರಿಚಯ ಇದ್ದಾರೆ, ನನ್ನ ಈಗ ಸ್ಟೇಟಸಲ್ಲೆಲ್ಲ ಸ್ವಲ್ಪ ಸಮಾಜ ಸೇವೆ ಅದು ಇದೆಲ್ಲ ನೋಡಿ ನನಗೆ ಕಮ್ಮಿಗೆ ಕೊಡ್ತಾರೆ, ಮಾಡಿ ನೀವು ಮಾಡಿ ಕೊಡ್ತೇನೆ ನಿಮಗೆಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ. ಅಷ್ಟು ಪ್ರೀತಿ ಅಂದ್ರೆ ನಿಮ್ಮ ಅಂದ್ರೆ ಬಂದಂತಹ ದಾರಿ ಕೂಡ ಕಷ್ಟಕರವಾದಂತಹ ಜೀವನದಲ್ಲಿ ಹಾಗೆ ಬಂದು ಈಗ ನೀವು ಯಶಸ್ಸನ್ನ ಕಾಣ್ತಾ ಇದ್ದೀರಿ. ಸೊ ಕೊನೆಯದಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ವೀಕ್ಷಕರಿಗೆ ಅಂದ್ರೆ ನನಗೆ ಇಲ್ಲಿವರೆಗೆ ಈ ಸ್ಥಾನ ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಎಲ್ಲ ನೀವೇ. ನಿಮ್ಮಿಂದ ನನ್ನ ವೀಕ್ಷಕರು ನೋಡುವವರು ಪ್ರತಿಯೊಬ್ಬರು ಕೂಡ, ನನಗೆ ಸಪೋರ್ಟ್ ಮಾಡುವ ಪ್ರತಿಯೊಬ್ಬರು ಕೂಡ, ನನಗೆ ಕಾರ್ಯಕ್ರಮ ಕೊಡಲಿಲ್ಲ ಆದರೆ ಯಾವ ಕಲಾವಿದ ಕೂಡ ಮುಂದೆ ಬರಲಿಕ್ಕೆ ಚಾನ್ಸ್ ಇಲ್ಲ. ನೀವು ಪ್ರತಿಯೊಬ್ಬರು ಕೂಡ ನಮಗೆ ಕಾರ್ಯಕ್ರಮ ನಮ್ಮಂಥ ಕಲಾವಿದರಿಗೆ ಕಾರ್ಯಕ್ರಮ ಕೊಟ್ಟರೆ, ಅವಕಾಶ ಕೊಟ್ಟರೆ ಮಾತ್ರ ನಮ್ಮಂಥ ಕಲಾವಿದರ ಮೇಲೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಎಷ್ಟೇ ಬೆಳೆದ್ರು ಕೂಡ ಎಲ್ಲ ನಮ್ಮ ಕಲಾವಿದ ನಮ್ಮ ವೀಕ್ಷಕರು ನಮಗೆ ಸಪೋರ್ಟ್ ಮಾಡುವವರಿಂದಲೇ ನಾವು ಬೆಳೆದಿದ್ದರು. ಯಾಕಂದರೆ ನಮಗೆ ಅವಕಾಶ ಸಿಗಲಿಲ್ಲ ಅಂದರೆ ನಾವು ಎಷ್ಟು ಗೊಂಬೆ ಮಾಡಿ ಏನು ಪ್ರಯೋಜನ? ಗೊಂಬೆ ಮಾಡಿ ಸುಮ್ಮನೆ ಮೂಲೆಯಲ್ಲಿ ಇಡಬೇಕು. ಯಾರು ನಮಗೆ ಅವಕಾಶ ಮಾಡಿಕೊಡ್ತಾರೆ ಅವಾಗ ಅವ್ರು ನಮ್ಮನ್ನು ಬೆಳೆಸಿದಾಗೇನೆ ಅರ್ಥ. ಹಾಗಾಗಿ ಎಲ್ಲ ಕಲಾವಿದರಿಗೆ ಎಷ್ಟು ನಮ್ಮ ಹಾಗೆ ತುಂಬ ಜನ ಕಲಾವಿದರಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು. ನಿಮ್ಮ ನಿಮ್ಮ ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಮತ್ತು ನಿಮ್ಮ ಎಲ್ಲ ಏನೇ ಫಂಕ್ಷನ್ ಇದ್ದರೂ ಕೂಡ ಇನ್ನೊಬ್ಬರನ್ನು ಅಗಿಸಬೇಕಾದ್ರೆ, ನಿಮ್ಮ ಮನೆಗೆ ಬರುವ ಅತಿಥಿಗಳಿಗೆ ಒಂದು ಸಂತೋಷ ಸಿಗಬೇಕಾದ್ರೆ ನಮ್ಮಂಥ ಕಲಾವಿದರಿಗೆ ಒಂದು ಅವಕಾಶ ಕೊಡಿ. ಅಂದರೆ ನಿಮ್ಮನ್ನು ನಗಿಸಿ ನಾವು ನಮ್ಮ ಹೊಟ್ಟೆ ಸ್ವಲ್ಪ ತುಂಬುತ್ತದೆ. ಹಾಗಾಗಿ ನಮ್ಮಂಥ ಸಣ್ಣ ಕಲಾವಿದರಿಗೆ ಎಲ್ಲರೂ ಅವಕಾಶ ಕೊಡಬೇಕು, ಮತ್ತು ಯಾವ ಕಲಾವಿದರಿಗೂ ಕೂಡ ಅವಮಾನ ಮಾಡಬೇಡಿ, ಎಲ್ಲರನ್ನ ಪ್ರೀತಿಯಿಂದ ನೋಡಿ ಅಂತ ಹೇಳಿ ನಾನು ಅಷ್ಟೇ ಹೇಳಿ. ಸೊ ವೀಕ್ಷಕರೇ, ಏನು ಅಂತ ಹೇಳಿದರೆ, ನಾವು ಸಮಾರಂಭಗಳಿಗೆ ಎಲ್ಲೇ ಹೋಗಲಿ, ಈ ಕಾರ್ಯಕ್ರಮ ಆದ ನಂತರ ಆದರೂ ನೀವು ಗೊಂಬೆಗಳನ್ನು ನೋಡಿದಾಗ ನಗಾಡೋದು ಮಾತ್ರ ಅಲ್ಲ, ಒಮ್ಮೆ ಹೋಗಿ ಅವರಿಗೊಂದು ಶೇಕೆನ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಿ, ನೀವು ನಗಾಡಿದ್ದೀರಿ, ನಮ್ಮನ್ನು ನಗಾಡಿಸಿದ್ದೀರಿ ಅಂತ ಹೇಳುವ ಒಂದು ಮಾತು ಕೂಡ ಅವರಿಗೆ ಅದೊಂದು ಪ್ರಶಸ್ತಿಯ ಹಾಗೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಎಲ್ಲಿ ನೀವು ಯಾವುದು ಸಮಾರಂಭಕ್ಕೆ ಹೋಗ್ತೀರಿ ಅಲ್ಲಿ ಇಂತಹ ಗೊಂಬೆಗಳನ್ನು ಹಾಕೋರನ್ನು ಗಮನಿಸಿದಾಗ ಅವರು ಕೂಡ ಒಂದು ಕಲಾವಿದರೇ, ಅವರನ್ನು ಕೂಡ ಗೌರವಿಸಿ ಹಾಗೆ ಅವರಿಗೊಂದು ಕೃತಜ್ಞತೆಯನ್ನು ಎಲ್ಲ ಕಡೆ ಸಲ್ಲಿಸಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಹಾಗೆ ಅಣ್ಣಪ್ಪ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ. ಯಾಕಂತ ಹೇಳಿದ್ರೆ ಒಂದು ಕಡೆ ನೀವು ಗೊಂಬೆಯನ್ನು ಇದನ್ನು ಮಾಡ್ತಾ ಇದ್ರೆ ಅದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ಬಂದಂಥ ಹಣ ಕೂಡ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಹೋಗ್ತಾ ಇದೆ, ಸಮಾಜದಿಂದ ಬಂದಂಥ ಹಣ ಸಮಾಜಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇಂಥ ಕಾರ್ಯ ಇನ್ನಷ್ಟು ನಡೀಲಿ, ಹಾಗೆ ಪುತ್ತೂರಲ್ಲಿ ಒಂದು ಹೆಸರು ಮಾಡಲಿ ಈ ಕಲಾಸಿರಿ ಅಂತ ಹೇಳುವ ತಂಡ, ಪುತ್ತೂರಲ್ಲಿ ಕೂಡ ಒಂದು ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಆಶಿಸ್ತೇನೆ. ಮುಖ್ಯವಾಗಿ ನಮ್ಮಂಥ ಸಣ್ಣ ಕಲಾವಿದರನ್ನು ಕೂಡ ನಮ್ಮ ಮನೆಯವರೆಗೆ ಹುಡುಕಿಕೊಂಡು ಬಂದು ನಮ್ಮನ್ನು ಗುರುತಿಸಿ ಇಡೀ ಸಮಾಜಕ್ಕೆ ನಮ್ಮನ್ನು ಪರಿಚಯ ಪಡಿಸುವಂಥ ಒಳ್ಳೆ ಕಾರ್ಯವನ್ನು ನಮ್ಮ ಭಾರತವಾಣಿಯ ಮುಖ್ಯಸ್ಥರಾದ ಪ್ರಣವ್ ಸರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಅವರು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಒಂದು ಲಾಭ ಇಲ್ಲದೆ ಯಾರು ಸಹ ಬರುವುದಿಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ನಮ್ಮ ಇವರು ಪ್ರಣವ್ ಸರ್ ಅವರು ನಮ್ಮಂಥ ಸಣ್ಣ ಕಲಾವಿದರು ನಮ್ಮ ಮನೆಯವರೆಗೆ ಬಂದು ಹುಡುಕಿಕೊಂಡು ನಮ್ಮಂಥ ಎಷ್ಟೋ ಕಲಾವಿದರಾಗಲಿ ಒಳ್ಳೊಳ್ಳೆ ಸಮಾಜ ಸೇವೆ ಮಾಡುವವರನ್ನಾಗಲಿ ಗುರುತಿಸಿ ಅವರನ್ನು ಸಮಾಜಕ್ಕೆ ಪರಿಚಯ ಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವರಿಗೆ ಇರಬೇಕು. ಅವರು ಅವರನ್ನು ಅವರಿಗೆ ಇನ್ನೂ ಸಹ ಹೆಚ್ಚು ಫಾಲೋವರ್ಸ್ ಆಗಬೇಕು. ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದ್ದಾರೆ, ಅವರನ್ನು ಫಾಲೋ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ನೀವು ಅವರ ಮೂಲಕ ನೀವು ತಿಳ್ಕೊಳ್ತೀರಾ. ಯಾಕಂದರೆ ಅವರು ಒಳ್ಳೊಳ್ಳೆ ವಿಷಯ ಸಮಾಜಕ್ಕೆ ಬೇಕಾಗಿರೋ ಒಳ್ಳೊಳ್ಳೆ ವಿಷಯವನ್ನು ನಿಮಗೆ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಿ ಅವರು ಹೀಗೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಬರಬೇಕು, ಅವರಿಗೆ ಒಳ್ಳೊಳ್ಳೆ ಅವಕಾಶ ಸಿಗಬೇಕು, ಒಳ್ಳೊಳ್ಳೆ ವೇದಿಕೆ ಸಿಗಬೇಕು, ಅವರು ಒಳ್ಳೆ ಸ್ಥಾನಕ್ಕೆ ಬರಬೇಕಂತೇಳಿ ನನ್ನೊಂದು ಆಶಯ. ತುಂಬ ಧನ್ಯವಾದ. ಧನ್ಯವಾದ.